ಇವತ್ತಿನ ಈ ಒಂದು ಧ್ಯಾನ ಭಾಗದಲ್ಲಿ ದೇವರಾತ್ಮನ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳೋಣ. ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಈ ಕೂಟವನ್ನು ತನ್ನ ಹತೋಟಿಗೆ ತಗೊಂಡು ಆತನೇ ನಮ್ಮೊಂದಿಗೆ ಮಾತನಾಡುವ ಹಾಗೆ ನಾವು ವಿಜ್ಞಾಪನೆ ಮಾಡೋಣ. ಇಲ್ಲಿ ಲಿರಿಕ್ಸ್ ಹೇಳ್ತದೆ, ಬಾರೈ ಬಾರೈ ಪರಿಶುದ್ಧಾತ್ಮನೇ ಅಂತ ಪರಿಶುದ್ಧಾತ್ಮನ ಆಹ್ವಾನ ಮಾಡೋದನ್ನು ನಾವು ನೋಡ್ತೇವೆ. ಬಾರೇ ಬಾರೇ ಪರಿಶುದ್ಧಾತ್ಮನೇ ನರ ಪಾಪೀ ದೇಯೋಳ್ತಾರೆ ತಾರೆ ಜೀವವರವನ್ನೇ ಬಾರೇ ಬಾರೇ ಪರಿಶುದ್ಧಾತ್ಮನೇ ನರ ಪಾಪೀ ದೇಯೋಳ್ತಾರೆ ತಾರೆ ಜೀವವರವನ್ನೇ. ಪರಿಶುದ್ಧಾತ್ಮನು ಜೀವದ ವರವನ್ನು ತರುವ, ಅದರಿಂದ ನಾವು ಆತನ ಆಹ್ವಾನ ಮಾಡುವಂಥದ್ದು ಬಹಳ ಮುಖ್ಯವಾದ. ನಾವು ಅನೇಕ ಹಾಡುಗಳು ಪವಿತ್ರಾತ್ಮನ ಆಹ್ವಾನಿಸುವಂಥ ಹಾಡುಗಳನ್ನು ನೋಡ್ತೇವೆ. ಪರಿಶುದ್ಧಾತ್ಮಾ ಬಾ, ಪರಿಶುದ್ಧಾತ್ಮಾ ಬಾ, ಎನ್ನನೋ ಯೇಸುವಿನ ಚರಣಕ್ಕೆ ಪರಿಶುದ್ಧಾತ್ಮಾ ಬಾ. ನಾನು ನಿನಗಾಗಿಯೇ ಯೇಸು ನಿನಗಾಗಿಯೇ, ನಾನು ನಿನಗಾಗಿಯೇ ಯೇಸು ನಿನಗಾಗಿಯೇ, ನಾನು ನಿನಗಾಗಿಯೇ ಯೇಸು ನಿನಗಾಗಿಯೇ, ನಾಯಿಗಳೇ ಬಿದ್ದು ಶಿರವಾಗಿ ಕೈಗಳೆತ್ತುವೆ ನಿನಗಾಗಿ. ನಾನು ನಿನಗಾಗಿಯೇ ಯೇಸು ನಿನಗಾಗಿಯೇ, ನಾನು ನಿನಗಾಗಿಯೇ ಯೇಸು ನಿನಗಾಗಿಯೇ, ನಾನು ನಿನಗಾಗಿಯೇ ಯೇಸು ನಿನಗಾಗಿಯೇ, ನಾನು ನಿನಗಾಗಿಯೇ ಯೇಸು ನಿನಗಾಗಿಯೇ. ಪರಿಶುದ್ಧಾತ್ಮಾ ಬಾ, ಪರಿಶುದ್ಧಾತ್ಮಾ ಬಾ, ಎನ್ನನೋ ಯೇಸುವಿನ ಚರಣಕ್ಕೆ ಪರಿಶುದ್ಧಾತ್ಮಾ ಬಾ. ಪ್ರಾರ್ಥನೆ ಮಾಡೋಣ. ತಂದೆಯೇ, ನಿನ್ನ ಪರಿಶುದ್ಧಾತ್ಮ ನಮ್ಮೊಟ್ಟಿಗೆ ಇಲ್ಲದಿದ್ದರೆ ನಾವು ಏನನ್ನೂ ಸಾಧಿಸಲಾರೆ. ಇವತ್ತು ನಿನ್ನ ಕೈಗಳಿಗೆ ನಮ್ಮನ್ನು ಒಪ್ಪಿಸ್ಕೊಳ್ತೇವೆ. ನಮ್ಮ ಗುರಾಣಿಯಾದ ದೇವರು ನಮ್ಮೆಲ್ಲ ಭಾರವನ್ನು, ಈ ದಿನ ಅಂಧಕಾರ ಬಲವನ್ನು ಸಂಪೂರ್ಣ ನಾಶ ಮಾಡಿ ನಿನ್ನ ಕೃಪಾಶೀರ್ವಾದ ಕೈ ಹಿಡಿದಾಡಿಸು. ಈಗಲೂ ನಿನ್ನ ಕೈಗಳು ನಮ್ಮೆಲ್ಲರನ್ನು ಒಪ್ಪಿಸ್ಕೊಡ್ತೇವೆ. ಯೇಸು ನಾಮದಲ್ಲಿ ಬೇಡಿದೆ ತಂದೆ, ಆಮೆನ್. ನಾವಿವತ್ತು ದಾನಿಯೇಲನ ಬಗ್ಗೆ ಧ್ಯಾನ ಮಾಡಲಿಕ್ಕೆ ಬರ್ತೇವೆ. ದಾನಿಯೇಲನ ಪ್ರಾರ್ಥನೆ
ಆ ಪ್ರಾರ್ಥನೆಯ ಆರಂಭದಲ್ಲಿಯೇ ದೇವರ ಉತ್ತರ ಅವನಿಗೆ ಬಂತು. 9ನೇ ಸಂಧಿ ದಾನಿಯೇಲ ವಚನ 20, ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲರ ಪಾಪವನ್ನು ಅರಿಕೆ ಮಾಡುತ್ತಾ ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯೆಹೋವನಿಗೆ ಭಿನ್ನೈಸಿ ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಾಬ್ರಿಯೇಲನೆಂಬ ಪುರುಷನು ಹಸುರಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು, ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡುವುದಕ್ಕೆ ಈಗ ಬಂದೆನು. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯನು ಅಂತ ಹೇಳ್ತಾರೆ. ಸೊ ಇದು ಬಹಳ ಒಂದು ವಿಶೇಷವಾದ ಮಾತು. ಒಂದೇ ಸಾರಿ ಯಾರಿಗೂ ಈ ಬಿರುದು ಬರಲ್ಲ. ದೇವರು ಅನೇಕ ವಿಧದಲ್ಲಿ ಒಬ್ಬೊಬ್ಬನನ್ನು ಪರೀಕ್ಷೆ ಮಾಡಿ ಆ ನಂತರ ಅವರಿಗೆ ಒಂದು ಬಿರುದನ್ನು ಕೊಡ್ತಾನೆ. ಸೊ ಒಬ್ಬೊಬ್ಬರನ್ನು ಅವನು ನೋಡಿ, ಅಬ್ರಹಾಮನ ದೇವರ ಸ್ನೇಹಿತನು, ಒಂದೇ ಸಾರಿ ಅವನು ದೇವರ ಸ್ನೇಹಿತನಾಗಲಿಲ್ಲ. ಎರಡನೇದಾಗಿ ಸಲಮೋನನು ದೇವರಿಗೆ ವಿಶೇಷ ಪ್ರಿಯನು. ದಾನಿಯೇಲನು ದೇವರಿಗೆ ಅತಿ ಪ್ರಿಯನು. ನಮ್ಮ ರಕ್ಷಕನಾದ ಯೇಸುವಿನ ಬಗ್ಗೆ ಕೂಡ ದೇವರು ಕೊಟ್ಟ ಸಾಕ್ಷಿಯನ್ನು ನಾವು ನೋಡುತ್ತೇವೆ ರೂಪಾಂತರ ಬೆಟ್ಟದಲ್ಲಿ, ಈತನು ನನ್ನ ಪ್ರಿಯನಾದ ಮಗನು. ಹೀ ಈಸ್ ಮೈ ಬಿಲವಡ್ ಸನ್, ಅವನನ್ನು ನಾನು ಮೆಚ್ಚಿದೆ, ಆತನ ನಾನು ಮೆಚ್ಚಿದೆ. ಐ ಆಮ್ ವೆಲ್ ಪ್ಲೀಸ್ಡ್ ಬೈ ಹೀಸ್ ಲೈಫ್ ಅಂಡ್ ಆಟಿಟ್ಯೂಡ್. ಹಿಯರ್ ಇಮ್ ಈ ಸೇ, ನಾನು ಆತನನ್ನು ಮೆಚ್ಚಿದೆ, ಆತನನ್ನ ಪ್ರಿಯನಾದ ಮಗನು, ಆತನನ್ನು ಮೆಚ್ಚಿದ್ದೇನೆ, ಆತನ ಮಾತನ್ನು ಕೇಳಿದೆ. ಆಮೇಲೆ ದಾವೀದನ ಬಗ್ಗೆ ಬರೆದ್ರೆ, ಇಶಾಯನ ಮಗ ನನಗೆ ಸಿಕ್ಕಿದ. ಐ ಫೌಂಡ್ ಎ ಮ್ಯಾನ್ ದ ಸನ್ ಆಫ್ ಜೆಸ್ಸಿ ಹೂ ಇಸ್ ಆಫ್ಟರ್ ಮೈ ಓನ್ ಹಾರ್ಟ್ ಅಂತ ಕರೀತಾರೆ. ದಾವೀದನು ದೇವರಿಗೆ ಮೆಚ್ಚಿಕೆಯಾದ ಮನುಷ್ಯ. ಇಶಾಯನ ಮಗನಾದ ದಾವೀದನು ಸಿಕ್ಕಿದನು, ಅವನನ್ನು ಒಪ್ಪುವ ಮನುಷ್ಯ. ನಾನು ಏನನ್ನು ಅವನಿಂದ ಬಯಸಿದ್ನೋ ನಾನು ಅದೆಲ್ಲ ಆತನು ಮಾಡಿದ್ರಿಂದ ನನಗೆ ಮೆಚ್ಚಿಕೆಯಾದ ಒಪ್ಪಿಗೆಯಾದ ಆ ಮನುಷ್ಯನು ಅಂತ ದಾವೀದನಿಗೆ ಬಿರುದನ್ನು ಕೊಡ್ತಾನೆ. ಓಕೆ, ಇಲ್ಲಿ ದಾನಿಯೇಲನು ಏನು ಆತನಲ್ಲಿ ಶ್ರೇಷ್ಠತೆ ಅಂತ ನಾವು ನೋಡುವಾಗ ಅಲ್ಲಿ ಏನು ಕಾಣ್ತೇವೆ ಅಂದರೆ, ಮೊದಲನೇದಾಗಿ ನಾವು ತಿಳಿಯಬೇಕು ದಾನಿಯೇಲ ವಿಷಯದಲ್ಲಿ, ಆತನು ಸೆರೆಯಾಗಿ ಒಯ್ಯಲ್ಪಟ್ಟ ಯಹೂದ್ಯರ ಗುಂಪಿನಲ್ಲಿ ಸೇರಿದವರು. ನೆಬುಕಡ್ನೆಜರ್ನ ಕಾಲದಲ್ಲಿ ಯೆರೂಸಲೇಮಿನ ಪತನ ಉಂಟಾಯಿತು. ಯೆರೂಸಲೇಮನ್ನು ದೇವರು ಕೈಬಿಟ್ಟುಬಿಟ್ಟನು. ಇದರ ನಿಮಿತ್ತ ನೆಬುಕಡ್ನೆಜರನು ಆತನು ಯೆರೂಸಲೇಮನ್ನು ನಾಶಪಡಿಸಿ ದೇವಾಲಯದಲ್ಲಿ ಸಿಕ್ಕಿದ ಎಲ್ಲ ಆಭರಣಗಳನ್ನು ತಕೊಂಡು ಹೊರಟು ಹೋಗ್ತಾನೆ. ಸೊ 1ನೇ ಸಂಧಿಯಲ್ಲಿ ನಾವು ಓದುವಾಗ ಇದು ಬಹಳ ಮುಖ್ಯವಾದ ಒಂದು ಸಂಗತಿ ನಾವು ಕಾಣ್ತೇವೆ. 1ನೇ ಸಂಧಿಯಲ್ಲಿ ದಾನಿಯೇಲನ ಒಂದು ವಿಜ್ಞಾಪನೆ 8 ಮತ್ತು 9ನೇ ವಚನ, ಅಲ್ಲಿ ಅವನು ಸೆರೆಯಾಳಾಗಿ ಒಯ್ಯಲ್ಪಟ್ಟವನು. ಆದರೆ ದಾನಿಯೇಲನು ಒಬ್ಬ ರಾಜಮನೆತನದವನಾಗಿರುವುದರಿಂದ
ಅವನಲ್ಲಿ ಪರಮ ಬುದ್ಧಿ ಮತ್ತು ಪರಮ ಜ್ಞಾನ ಇತ್ತು. ಅಂದರೆ ದೈವಿಕ ಬುದ್ಧಿ ಜ್ಞಾನ ದಾನಿಯೇಲನಲ್ಲಿ ಇರುವುದನ್ನು ಕಂಡು ಅವನನ್ನು ಆ ಬಾಬೆಲ್ ದೇಶದ ಅಧಿಕಾರಿಗಳಲ್ಲಿ ಆಧಿಪತ್ಯದಲ್ಲಿ ಸೇವೆ ಮಾಡೋದಕ್ಕಾಗಿ ಇವರೆಲ್ಲ ಯೋಗ್ಯರಾದ ಯವನಸ್ಥರಂತ ಅನೇಕ ಬಹಳ ಜಾಣರಾದ ಯವನಸ್ಥರನ್ನು ಆರಿಸಿ ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಸೊ ವಿದ್ಯಾಭ್ಯಾಸ ಕೊಡಲಾಯಿತು. ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ದೇಶವನ್ನು ಯಾವ ರೀತಿ ಆ ಲೆಕ್ಕ ಪತ್ರಗಳನ್ನು ಇಡಬೇಕು, ಇದೆಲ್ಲ ಆಫೀಸ್ ಬಗ್ಗೆ ಸ್ಪೆಷಲ್ ಟ್ರೈನಿಂಗ್ ಅವರಿಗೆ ಕೊಡೋದಕ್ಕಾಗಿ ಆರಿಸಲ್ಪಟ್ಟರು. ಅದರಲ್ಲಿ ಯಹೂದ್ಯರಲ್ಲಿ 4 ಜನ ಆರಿಸಲ್ಪಟ್ಟರು, ಶದ್ರಾಕ್, ಮೇಶಕ್, ಅಬೇದ್ನೆಗೋ, ಆಮೇಲೆ ದಾನಿಯೇಲ. ಇದರಲ್ಲಿ ದಾನಿಯೇಲನು ಇವರ ಪೋಷಣೆಗಾಗಿ ಇವರನ್ನು ಪಾಲನೆ ಮಾಡಿ ಇವರಿಗೆಲ್ಲ ಅವರ ಅವಶ್ಯಕತೆಗಳನ್ನು ನೋಡಿಕೊಳ್ಳೋದಕ್ಕಾಗಿ ಒಬ್ಬನನ್ನು ನೇಮಿಸಲಾಯಿತು. ಅವನ ಹೆಸರು ಆರ್ಯೋಕನಂತ. ಆರ್ಯೋಕನ ಹತ್ರ ದಾನಿಯೇಲನು ಹೋಗ್ತಾನೆ, ಹೋಗಿ ಹೇಳ್ತಾನೆ, ಕ್ಷಮಿಸು, ರಾಜ ಹೇಳಿದ್ದಾನೆ ನಾನು ತಿನ್ನುವ ಆಹಾರ ಪದಾರ್ಥಗಳನ್ನು ಈ ಹುಡುಗರಿಗೂ ಕೊಡಬೇಕು, ಯಾಕಂದರೆ ಅವರು ಪರಮ ಜ್ಞಾನ ಹೊಂದಬೇಕು, ಬುದ್ಧಿವಂತರಾಗಬೇಕು, ಚಾತುರ್ಯವುಳ್ಳವರಾಗಬೇಕು, ಆದ್ದರಿಂದ ಒಳ್ಳೆ ಒಳ್ಳೆ ಊಟ ಅವರಿಗೆ ಕೊಡಬೇಕು ಅಂತ, ನಾನು ಏನು ತಿಂತೇನೆ ಅದನ್ನೇ ಅವರಿಗೆ ಕೊಡಿ ಅಂತ ಹೇಳಿದ್ನು, ಅಪ್ಪಣೆ ಕೊಟ್ಟನು. ಅದರಂತೆ ಎಲ್ಲ ಈ ಯವನಸ್ಥರಿಗೆ ರಾಜನು ತಿನ್ನುವ ಭೋಜನ ಪದಾರ್ಥಗಳು, ರಾಜನು ಕುಡಿಯುವ ಪಾನಗಳು ಅವರಿಗೆ ದೊರೆಯಿತು. ಆದರೆ ದಾನಿಯೇಲನು ಇಲ್ಲಿ ಹೇಳ್ತಾನೆ ಅರ್ಯೋಕನಿಗೆ, ಸ್ವಾಮಿ ನನಗೆ ರಾಜನು ತಿನ್ನುವ ಆಹಾರ ಬೇಡ, ನಾನು ತರಕಾರಿ ಕಾಯಿಪಲ್ಯ ಅಷ್ಟೇ ತಿಂತೇನೆ, ನನಗೆ ಮಾಂಸ ಭೋಜನ, ರಾಜನ ಭಕ್ಷ್ಯ ಭೋಜನ ನನಗೆ ಬೇಡ, ಆಮೇಲೆ ಪಾನ ನನಗೆ ಬೇಡ, ನನಗೆ ನೀರು ಕೊಡು, ನಾನು ನೀರು ಕುಡಿದು ಜೀವಿಸ್ತೇನೆ, ನನಗೆ ಪಾನೀಯಗಳು ಬೇಡ ಅಂತ ಹೇಳ್ತಾರೆ. ಆಗ ಅವನು ಆರ್ಯೋಕನ ಹೇಳ್ತಾನೆ, ಅಯ್ಯೋ ನೀನು ಹುಚ್ಚ, ಒಂದು ವೇಳೆ ನೀನು ಸರಿಯಾದ ಪೋಷಣೆ ಇಲ್ಲದೆ ನೀನು ಸಣ್ಣಾಗ್ಬಿಟ್ರೆ ರಾಜನು ನನ್ನನ್ನು ಹಿಂಸೆ ಗುರಿಪಟ್ಟನು, ಶಿಕ್ಷೆ ಗುರಿಪಡಿಸಾನು ಅಂದಾಗ, ಇಲ್ಲ ನೀನು 1 ತಿಂಗಳು ಪರೀಕ್ಷೆ ಮಾಡು, ಆಮೇಲೆ ತೀರ್ಮಾನ ಮಾಡು, ಒಂದು ವೇಳೆ ನಾನು ಸಣ್ಣ ಆದರೆ ಆಮೇಲೆ ನಾನು ರಾಜನು ಕೊಡುವ ಊಟ ಮಾಡ್ತೇನೆ ಅಂತ ಹೇಳ್ತಾನೆ. ಸರಿ, ಆ 1 ತಿಂಗಳ ಟೈಮ್ನಲ್ಲಿ ಬೇರೆಲ್ಲ ಯವನಸ್ಥರಿಗಿಂತ ದಾನಿಯೇಲನು ದೇವರ ದಯೆಯನ್ನು ಹೊಂದಿದವನಾದ್ದರಿಂದ ಅವರಿಗಿಂತ ದಟ್ಟಪುಷ್ಟವಾಗಿ ಆರೋಗ್ಯವಂತನಾಗಿ ಜ್ಞಾನದಲ್ಲಿ ಬುದ್ಧಿಯಲ್ಲಿ ಚಾತುರ್ಯದಲ್ಲಿ ಆತನು ಬೆಳೆದನು. ರಾಜನ ಊಟ ಯಾಕೆ ಬೇಡ, ನಮಗೆಲ್ಲ ಆಶ್ಚರ್ಯ ಆಗ್ಬೋದು, ಅಂಥ ಒಳ್ಳೆ ಆಹಾರ ಯಾಕೆ ಅವನು ರೆಫ್ಯೂಸ್ ಮಾಡಿದ ಅಂತ ನಮ್ಮಲ್ಲಿ ಪ್ರಶ್ನೆ ಬರ್ಬೋದು. ಯಾಕೆ ಮಾಡಿದ ಅಂದರೆ ಆಹಾರವನ್ನು ಈ ಯವನಸ್ಥರಿಗೆ ಹಂಚುವ ಮೊದಲು, ಬಡಿಸುವ ಮೊದಲು ಅದನ್ನು ವಿಗ್ರಹಕ್ಕೆ ನೈವೇದ್ಯವಾಗಿ ಅರ್ಪಿಸಿ ಆಮೇಲೆ ಇವರಿಗೆ ಕೊಡ್ತಾ ಇದ್ರು. ಯಹೂದ್ಯರು ಈ ವಿಗ್ರಹಾರಾಧನೆಯನ್ನು ಇಷ್ಟಪಡಲ್ಲ, ಆದ್ದರಿಂದ ಅದಕ್ಕೆ ಸಮರ್ಪಿಸಿದ ನೈವೇದ್ಯ ನಾನು ತಿನ್ನುವುದಿಲ್ಲ, ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ ಇದನ್ನು ತಿಂದುಬಿಟ್ಟು ಅಂತ ದಾನಿಯೇಲ ತೀರ್ಮಾನಿಸಿದ್ರು. 1. 2ನೇದಾಗಿ ದಾನಿಯೇಲನಲ್ಲಿ ಕಾಣುವಂಥದ್ದು 17ನೇ ವಚನ. ಒಂದು ಸಾರಿ ನೆಬುಕಡ್ನೆಜ್ಜರಿಗೆ ಕನಸು ಬಿತ್ತು, ಆ ಕನಸು ಮರ್ತೋಗ್ಬಿಟ್ಟ. ಆತನು ಏನು ಮಾಡ್ತಾನೆ, ತನ್ನ ದೇಶದ ಎಲ್ಲ ಜ್ಞಾನಿಗಳು, ಬುದ್ಧಿವಂತರು, ಶಕುನಿಕರು, ಮಾಟಗಾರರು, ಎಲ್ಲ ಮೇಧಾವಿಗಳನ್ನು ಕರೆಸಿಬಿಟ್ಟು ಅವ್ರಿಗೆ ಹೇಳ್ತಾನೆ, ನನಗೊಂದು ಕನಸು ಬಿದ್ದೆ, ನೀವು ಆ ಕನಸನ್ನು ಅದರ ಅರ್ಥ ಹೇಳಬೇಕಂದಾಗ ಯಾರೂ ಹೇಳೋಕ್ಕಾಗಲ್ಲ. ಆಗ ರಾಜನು ಅಪ್ಪಣೆ ಕೊಟ್ಟನು, ಎಲ್ಲ ಜೋಯಿಸರ, ಮಾಟಗಾರರ, ಶಕುನಿಕರ, ಮಂತ್ರವಾದಿಗಳ ಎಲ್ಲ ತಲೆ ಹಾರಿಸಿಬಿಡಿರಿ ಅಂತ ಹೇಳ್ತಾರೆ. ಅದರಲ್ಲಿ ಆ ಮಹಾಪಂಡಿತರಲ್ಲಿ ದಾನಿಯೇಲನು, ಶದ್ರಾಕ್, ಮೇಶಕ್, ಅಬೇದ್ನೆಗೋ ಕೂಡ ಸೇರಿದರು. ಅವರು ಫಸ್ಟ್ ಹುಡ್ಕೊಂಡು ಬಂದದ್ದು ಯಾರನ್ನಂದರೆ ಯಹೂದ್ಯರ ಈ 4 ಯವನಸ್ಥ ಮಕ್ಕಳ. ಸರಿ, ಆಗ ದಾನಿಯೇಲನು ಬಹಳ ಬುದ್ಧಿವಂತನು, ಕೊಲ್ಲುವುದಕ್ಕಾಗಿ ನೇಮಿಸಲ್ಪಟ್ಟವರು ಬೆಳಿಗ್ಗೆ ಹೋಗ್ತಾನೆ. ಯಾಕೆ ರಾಜಾಜ್ಞೆ ಇಷ್ಟು ತೀಕ್ಷ್ಣ ಅಂತ ಕೇಳ್ತಾನೆ ಆರ್ಯೋಕನಿಗೆ. ಅದಕ್ಕೆ ಅವನು ಹೇಳ್ತಾನೆ,
ರಾಜರಿಗೊಂದು ಕನಸು ಬಿದ್ದಿದೆ. ಅದರ ಕನಸನ್ನು ಅದರ ಅರ್ಥವನ್ನು ಹೇಳಬೇಕು, ಇಲ್ಲದಿದ್ದರೆ ರಾಜನ ಕೊಲ್ಲುವುದಕ್ಕೆ ಅಪ್ಪಣೆ ಕೊಟ್ಟಿದ್ದಾನೆ. ಯಾರು ಹೇಳಿಲ್ಲ, ಅದನ್ನ ಅಪ್ಪಣೆ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಸ್ವಲ್ಪ ಸಮಯ ಕೊಡು, ನನಗೆ ಸ್ವಲ್ಪ ಸಮಯ ಕೊಟ್ಟರೆ ನಾನು ಅದರ ಕನಸನ್ನು ಅದರ ಅರ್ಥವನ್ನು ಹೇಳ್ತೇನೆ ಅಂತ ಹೇಳ್ತಾನೆ. ಸರಿ ಆಯಿತು, ಅವನು ಸಮಯ ಕೊಡ್ತಾನೆ ಇವನಿಗೆ. ಆಗ ಇವನು ಮನೆಗೆ ಹೋಗ್ತಾನೆ. ಶದ್ರಾಕ್ ಮೇಶಕ್ ಅಭಿಜ್ಞೆಗೋ ಎಂಬ ತನ್ನ ಸ್ನೇಹಿತರನ್ನು ಕರೀತಾನೆ. ಇತರರ ವಿದ್ವಾಂಸರೊಂದಿಗೆ ನಾವು ಯಾಕೆ ಸಾಯಬೇಕು, ಯಾಕಂದ್ರೆ ನಾವು ಜೀವ ಸ್ವರೂಪನಾದ ದೇವರ ಸೇವಕರು. ಅದನ್ನ ನಾವು ಅವರ ಜೊತೆಯಲ್ಲಿ ಸತ್ತರೆ ಅವರಿಗೂ ನಮಗೂ ಏನು ಹೆಚ್ಚು ಕಡಿಮೆ ಆಗಲ್ಲ. ಅದನ್ನ ನಾವು ಪ್ರಾರ್ಥನೆ ಮಾಡೋಣ, ದೇವರನ್ನು ಬೇಡಿಕೊಳ್ಳೋಣ, ರಾಜನ ಕನಸನ್ನು ಅರ್ಥವನ್ನು ತಿಳಿಸುವಂತೆ ಬೇಡಿಕೊಳ್ಳೋಣ ಅಂತ ಹೇಳಿ ಆ ರಾತ್ರಿ ಅವರೆಲ್ಲ ನಾಲ್ಕು ಜನ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ದಾನಿಯೇಲನೊಬ್ಬ ಪ್ರಾರ್ಥನೆಯ ಮನುಷ್ಯನು, ಮತ್ತೆ ಅನ್ಯ ದೇಶದಲ್ಲಿ ಕೂಡ ಅವನಿಗೆ ಪ್ರಾರ್ಥನೆ ಮಾಡುವ ಸಂಗಡಿಗರಿದ್ದರು ಅಂತ ನಾವು ನೋಡ್ತೇವೆ. ಕೆಲವು ಸಾರಿ ನಾವು ಒಬ್ಬರೇ ಎಲ್ಲ ಮಾಡಿ ಸಾಧಿಸ್ಬಿಡ್ತೇವೆ ಅಂತ ಭಾವಿಸ್ಕೊಳ್ತೇವೆ. ಖಂಡಿತವಾಗಿ ಆಗಲ್ಲ. ಕೆಲವು ಸಾರಿ ಒಬ್ಬರಿಗಿಂತ ಇಬ್ಬರು ಲೇಸು ಅಂತ ದೇವರ ವಾಕ್ಯ ಹೇಳುತ್ತೆ. ಸಭೆಯಾಗಿ ಸೇರಿ ಮಾಡ್ತಾನೆ, ಸ್ನೇಹಿತರು ಸೇರಿ ಮಾಡುವ ಪ್ರಾರ್ಥನೆ, ಆಮೇಲೆ ಒಬ್ಬಂಟಿಗರಾಗಿ ಮಾಡುವ ಪ್ರಾರ್ಥನೆ. ಅವನಲ್ಲಿ ಒಬ್ಬಂಟಿಗನಾಗಿ ಮಾಡೋ ಪ್ರಾರ್ಥನೆ ಕೂಡ ಇತ್ತು. ಆದರೆ ಇಲ್ಲಿ ಅವನಿಗೆ ಸ್ನೇಹಿತರು ಇದ್ರು. ಸರಿ, ಮುಂದೆ ನಾವು ಓದೋಗ ಇದು ಬಹಳ ದೊಡ್ಡ ಸ್ಟೋರಿ, ಇದನ್ನು ಓದಿಕೊಳ್ಳ್ರಿ. 25ನೇ ವಚನಕ್ಕೆ ಬರುವಾಗ ಆರ್ಯೋಕನು ದಾನಿಯೇಲನನ್ನು ಸನ್ನಿಧಿಗೆ ಕರೆ ತ್ವರೆಯಾಗಿ ಕರೆದುಕೊಂಡು ಹೋಗಿ, ರಾಜನೇ, ಕನಸಿನ ಅಭಿಪ್ರಾಯವನ್ನು ನಿನಗೆ ತಿಳಿಸಬಲ್ಲವನು ಆ ಯಹೂದದಿಂದ ಸೆರೆಯಾಗಿ ತಂದವರಲ್ಲಿ ನನಗೆ ಸಿಕ್ಕಿದ್ದಾನೆ ಎಂದು ಹೇಳಿದ. ಇಲ್ಲಿ ನೋಡ್ರಿ, ಇದಕ್ಕಿಂತ ಮೊದಲು ಇನ್ನೊಂದು ಘಟನೆ ಬಂದಿದೆ. ಆತನು ಇತರ ವಿದ್ವಾಂಸರನ್ನು ದ್ವೇಷ ಮಾಡುವ ಒಬ್ಬ ಮನುಷ್ಯನವನಾಗಿರಲಿಲ್ಲ ದಾನಿಯೇಲು. ಇತರರನ್ನು ಕೂಡ ಗಮನಿಸುವವನು, ಇತರರ ಬಗ್ಗೆ ಕಾಳಜಿ ಉಳ್ಳವನು. ಯಾಕಂದರೆ ರಾಜರ ಆಜ್ಞೆ ಎಷ್ಟು ತೀಕ್ಷ್ಣವಾಗಿತ್ತಂದರೆ ಎಲ್ಲ ಪಂಡಿತರನ್ನು, ಎಲ್ಲ ಈ ಮೇಧಾವಿಗಳನ್ನು ಸಾಯಿಸ್ಬಿಡಬೇಕು ಮತ್ತು ಅವರ ಮನೆಯನ್ನು ತಿಪ್ಪೆ ಮಾಡಬೇಕು ಅಂತ ಅಪ್ಪಣೆ ಕೊಟ್ಟಿದ್ದು. ಇದರ ದೆಸೆಯಿಂದ ಅವರ ಪತ್ನಿಯರೆಲ್ಲ ವಿಧವೆಗಳಾಗುವುದಷ್ಟೇ ಅಲ್ಲ, ಮಕ್ಕಳು ಅನಾಥರಾಗಿ ದಿಕ್ಕಿಲ್ಲದೆ ತಿಪ್ಪೆಯಲ್ಲಿ ಅವರು ಇರಬೇಕಾದ ಪರಿಸ್ಥಿತಿ ಬರ್ತದೆ. ಯಾಕಂದರೆ ಅವರ ಮನೆಯನ್ನು ತಿಪ್ಪೆ ಮಾಡಲಿಕ್ಕೆ ಹೇಳಿಬಿಟ್ಟಿದ್ದಾರೆ, ಅವ್ರಿಗೆ ಉಳ್ಕೊಳ್ಳೋದಕ್ಕೂ ಮನೆ ಇಲ್ಲ. ಎಂಥ ದುಸ್ಥಿತಿ, ಇದನ್ನೆಲ್ಲ ದಾನಿಯೇಲನು ಯೋಚನೆ ಮಾಡಿ ಅಯ್ಯೋ ಪಾಪ ಈ ವಿದ್ವಾಂಸರು ನಾಶ ಆಗಬಾರ್ದಂತ ಅವರ ವಿಷಯದಲ್ಲಿ ಆತನು ಹಿತ ಚಿಂತನೆ ಉಳ್ಳವನಾಗಿ ಆರ್ಯೋಕನಿಗೆ ಹೇಳ್ತಾನೆ, ಅವರನ್ನು ಕೊಲ್ಲಿಸ್ಬೇಡ, ವಿದ್ವಾಂಸರನ್ನು ಕೊಲ್ಲಿಸ್ಬೇಡ, ನನ್ನನ್ನು ಕರ್ಕೊಂಡೋಗು ರಾಜನ ಬಳಿಗೆ, ನನ್ನನ್ನು ಕರ್ಕೊಂಡೋಗು, ನಾನನ್ನ ಕನಸಿನ ಅರ್ಥ ಹೇಳ್ತೇನೆ, ಕನಸನ್ನು ಅದರ ಅರ್ಥ ಹೇಳ್ತೇನೆ ಅಂದಾಗ ಈ ಆರ್ಯೋಕನ್ನು ತಗೊಂಡೋಗಿ ಅವನನ್ನು ಅಲ್ಲಿ ಇಟ್ಟು ಬಿಡ್ತಾನೆ. ಆಗ ದಾನಿಯೇಲನನ್ನು ನೇಬುಕದ್ನೆಜ್ಜರನು ಕೇಳ್ತಾನೆ, ನೀ ನನ್ನ ಕನಸನ್ನದ ಅರ್ಥವನ್ನು ಹೇಳಬಲ್ಲಿಯಾ ಅಂದಾಗ ಆತನು ಹೇಳ್ತಾನೆ, ಇಲ್ಲ ಇಲ್ಲ, ನಮ್ಮ ಯಾವ ಮನುಷ್ಯನ ಕೂಡ ಹೇಳೋಕ್ಕಾಗಲ್ಲ, ಪಂಡಿತರು ಜ್ಯೋತಿಷರು ಯಾರು ಹೇಳೋಕ್ಕಾಗಲ್ಲ, ಆದರೆ ಇದರ ಅರ್ಥವನ್ನು ಕನಸನ್ನು ಅದರ ಅರ್ಥ ಹೇಳುವವನು ಒಬ್ಬನಿದ್ದಾನೆ, ಆತನು ಪರಲೋಕದಲ್ಲಿದ್ದಾನೆ. ನೋಡಿ, ಇಲ್ಲಿ ಕೂಡ ಸಾಮಾನ್ಯವಾಗಿ ನಮ್ಮಲ್ಲಿ ಏನಾದರೂ ಸ್ವಲ್ಪ ದೊಡ್ಡ ಕೆಲಸಗಳು ಜರುಗಿದಾಗ ಆ ಘನತೆಯನ್ನು ನಾವು ಇಟ್ಟುಕೊಳ್ಳುವ ಅನೇಕ ಶೋಧನೆಗಳು ಬರ್ತದೆ. ನಮ್ಮ ಬಗ್ಗೆ ಯಾರಾದರೂ ಹೊಗಳ್ತಾ ಇದ್ರೆ, ಇವರು ಪ್ರಾರ್ಥನೆ ಮಾಡಿದಾಗ ನನಗೆ ಅಂಥ ರೋಗ ವಾಸ ಆಯಿತು, ಇಂಥ ರೋಗ ವಾಸ ಆಯಿತು, ಅದ್ಭುತವಾಯಿತು, ನಾನು ಇವರ ಮೂಲಕ ಯೇಸುವನ್ನು ಅಂಗೀಕಾರ ಮಾಡಿಕೊಂಡೆ ಅನ್ನುವಾಗ ನಮಗೆ ಎನ್ಕರೇಜ್ ಜೊತೆಯಲ್ಲಿ ಜೊತೆಯಲ್ಲಿ ಗರ್ವ ಕೂಡ ಬರೋದು ಸಹಜ. ಅದನ್ನು ನಮ್ಮನ್ನು ತೋರಿಸಿಕೊಳ್ಳುವ ಒಂದು ಅವಕಾಶ. ಸೈತನ ಹೇಳ್ತಾರೆ, ನೋಡಿ, ಎಲ್ಲರೂ ನಿನ್ನನ್ನು ನಿಂದಿಸಿ ಹೀನಾಯಿಸಿ ನೀನು ಯೂಸ್ಲೆಸ್ ಅಂತ ಹೇಳಿದ್ರಲ್ಲ, ಈಗ ನೀನು ತೋರಿಸ್ಕೋ ನಿನ್ನನ್ನು, ನೀನು ಎಂಥವನೆಂಬುದನ್ನು ಅವರು ತಿಳ್ಕೊಳ್ಳುವಂತೆ ಮಾಡು. ಇದೊಂಥರ ಒಣ ಹೆಮ್ಮೆ, ನಮ್ಮಲ್ಲಿ ಆ ಹೆಮ್ಮೆಯನ್ನು ತುಂಬಿಸಿಬಿಟ್ಟು ಕಲಿಸ್ಬಿಡ್ತಾನೆ. ಆದರೆ ದಾನಿಯೇಲನು ಎಷ್ಟು ಎಚ್ಚರವಾಗಿದ್ದನಂದರೆ ಇಂಥ ಸಂದರ್ಭದಲ್ಲಿ ಕೂಡ ಅವನು ತನ್ನ ದೇವರಿಗೆ ಎಲ್ಲ ಮಹಿಮೆಯನ್ನು ತರುವವನಾಗಿದ್ದ. ಸೊ ಒಂದು ಕೋರಸ್ ಹೇಳುತ್ತೆ,
ನನ್ನ ದೇವರಿಗೆ ಮಹಿಮೆ ಎತ್ತಿ ಹಿಡಿದ ನನ್ನ ಎತ್ತಿ ಹಿಡಿದ ಯೇಸು ತನ್ನ ಕೈಗಾಳ ಚಾಚಿ ರಕ್ಷಿಸಿದ ನನ್ನ ದೇವರಿಗೆ ಸ್ತೋತ್ರವು ನಾನು ಯೇಸುವನ್ನು ಸ್ತುತಿಸುವೆನು ನಾನು ಯೇಸುವನ್ನು ಸ್ತುತಿಸುವೆನು ನಾನಾಚೆದಾಡ ಸೇರಿದಾಗ ಆತ ನಕೋ ನಾಡುವೆ When I stand upon the other shore, I praise him more and more. ಇಲ್ಲಿ ಎಲ್ಲದರಲ್ಲಿ ನಾವು ಉಂಡರು ಕುಡಿದರು ಏನು ಮಾಡಿದ್ರು ದೇವರಿಗೆ ಮಹಿಮೆ ಉಂಟಾಗಬೇಕೆಂಬ ಬೋಧದಿಂದ ಜೀವಿಸುವುದು ಬಹಳ ಮುಖ್ಯ. ದಾನಿಯೇಲನು ಈ ಸಂದರ್ಭವನ್ನು ಆತನು ಉಪಯೋಗಿಸಬಹುದಾಗಿತ್ತು. ಯಾಕೆಂದ್ರೆ ಅವನ ವಿಷಯದಲ್ಲಿ ಹೊಟ್ಟೆಗಿಚ್ಚು ಮಾಡುವ ಜನರು ಬಹಳ ಜನ ಇದ್ರು. ಬೇರೆ ವಿದ್ವಾಂಸರು ಇವರನ್ನು ಹಿಂಗಾದರೂ ಮಾಡಿ ರಾಜನಿಂದ ದೂರ ಮಾಡಬೇಕೆಂದು ಚಾಡಿಗಳು ಏನು ಈಗಿನ ಥರ ಇಂಟರ್ನೆಟ್ ಇದ್ದಿದ್ರೆ ಯೂಟ್ಯೂಬು ಆಮೇಲೆ ವಾಟ್ಸಪ್ ಎಲ್ಲ ಇದ್ದಿದ್ರೆ ಬೇರೆ ಬೇರೆ ಮೆಸೇಜ್ ಕಳಿಸಿದ್ರೆ ಇನ್ನು ರಾಜನಿಗೆ ಇವತ್ತೇನೇನು ಜನ ಮಾಡ್ತಾ ಇದ್ದಾರಲ್ಲ ಅಂಥದ್ದು ಮಾಡ್ತಿದ್ರೆ ಆ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಅದು ಹೋಗಿ ರಾಜನ ಹತ್ರ ಇರುವವರು ಯಾವಾಗಲೂ ರಾಜನ ಕಿವಿ ಊದ್ತಾ ಇದ್ರು. ನಾವು ಆರನೇ ಸಂಧಿಯಲ್ಲಿ ಇದನ್ನು ನಾವು ಕಾಣ್ತೇವೆ. ಆರನೇ ಸಂಧಿಗೆ ಬಂದಾಗ ಅಲ್ಲಿ ದಾನಿಯೇಲನ ವಿಷಯದಲ್ಲಿ ಏನು ಇಲ್ಲಿ ನಾವು ಓದ್ಕೊಳ್ಳೋಣ. ಆರನೇ ಸಂಧಿ ಒಂದನೇ ವಚನ ದಾರ್ಯಾವೇಶನು ತನ್ನ ರಾಜ್ಯ ಭಾರವನ್ನು ನಿರ್ವಹಿಸಿದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಾಮರ್ಥ್ಯ ನೆನೆಸಿಕೊಂಡಿದ್ದನು. ಅವನನ್ನು ರಾಜ್ಯದ ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯ ಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಅಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಅಲಸ್ಯ ಒಂಥರ ಉದಾಸೀನವಾಗಿ ಅಯ್ಯೋ ಈಗ ಮಾಡಬೇಕಾ ಆಮೇಲೆ ಮಾಡೋಣ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಮಾಡೋಣ ಇವತ್ತು ಮಾಡುವ ಕೆಲಸ ನಾಳೆಗಿಡುವಂಥದ್ದು ಇಲ್ಲ ನಾಳೆ ಈಗ ಮಾಡತಕ್ಕದನ್ನು ಆಮೇಲೆಗಿಡುವಂಥದ್ದು ಇದು ಅಲಸ್ಯ ಅಂತ ಹೇಳ್ತಾರೆ. ಯಾವ ಟೈಮ್ನಲ್ಲಿ ನಾವು ಏನು ಕೆಲಸ ದೇವರು ಕೊಟ್ಟದನ್ನು ಮಾಡಬೇಕು ಅದನ್ನು ಮಾಡೇ ಮಾಡಬೇಕು. ಯಾವುದು ಅಡ್ಡ ಬಂದರೂ ನಾವು ದೇವರ ಕೆಲಸವು ನಿಲ್ಲದಂತೆ ಅದನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕಂದರೆ ನಾವು ನಮ್ಮ ಯಜಮಾನರಿಗೆ ಲೆಕ್ಕ ಕೊಡುವವರು. ನಾವೆಲ್ಲ ವಿಷಯದಲ್ಲಿ ದೇವರಿಗೆ ಲೆಕ್ಕ ಕೊಡುವರಾಗಿದ್ದೇವೆ. ಅದನ್ನು ನಾವು ನಮ್ಮಲ್ಲಿ ಅಲಸ್ಯವಾಗಲಿ ಅಕ್ರಮವಾಗಲಿ ಇರಬಾರದು. ಅಕ್ರಮ ಅಕ್ರಮ ಅಂದರೆ ಹಣದ ವ್ಯವಹಾರಗಳಲ್ಲಿ ಅಕ್ರಮ ಮಾಡುವಂಥದ್ದು, ಬೇರೆ ಬೇರೆ ವಿಷಯದಲ್ಲಿ ಅಕ್ರಮ ಮಾಡುವಂಥದ್ದು, ಇನ್ನು ಬೇರೆ ಬೇರೆಯವರ ವಿಷಯದಲ್ಲಿ ಚಾಡಿಗಳನ್ನು ಹೇಳಿ ದ್ವೇಷ ಸಾಧನೆ ಮಾಡಿ ಅವರನ್ನು ನಾಶ ಮಾಡುವಂಥ ತಾನೇ ಆ ಗುಣ ಇರಲಿಲ್ಲ. ಇತರ ವಿದ್ವಾಂಸರು ಕೂಡ ನಾಶ ಆಗಬಾರ್ದು, ಅವರ ಹೆಂಡತಿಯರು ವಿಧವೆಯರಾಗಬಾರ್ದು, ಅವರ ಮಕ್ಕಳು ಅನಾಥರಾಗಬಾರ್ದು ಎಂಬ ಆಶೆಯಿಂದ ಅವರ ಪ್ರಾಣ ಉಳಿಸೋವ್ರನ್ನು ಕೊಲಿಸಬೇಡ ಅಂತ ಅವರು ಕೇಳ್ಕೊಳ್ತಾನೆ. ಮಾತ್ರವಲ್ಲ ಅವನ ಮಕ್ಕಳಿಗೆ ಹೆಂಡತಿಯರಿಗೆ ಅವರಿಗೆ ಎಲ್ಲರಿಗೂ ರಕ್ಷಣೆಯನ್ನು ತಂದನು. ಅಂತ ಒಬ್ಬ ಒಳ್ಳೆಯ ಮನಸ್ಸುಳ್ಳ ವ್ಯಕ್ತಿ ದಾನಿಯೇಲನು. ಇಲ್ಲಿ
ಅವನಲ್ಲಿ ಯಾವ ತಪ್ಪು ಹುಡುಕಿದ್ರೂ ಸಿಕ್ಕಿಲ್ಲ, ಅವನಲ್ಲಿ ಅಲಸ್ಯವಾಗಲಿ ಅಕ್ರಮವಾಗಲಿ ಇರಲಿಲ್ಲ. ಇವತ್ತು 8 ಗಂಟೆಗೆ ಬರಬೇಕು, 9 ಗಂಟೆಗೆ ಒಂದಿನೂ ದಾನಿಯೇಲ್ ಬರಲಿಲ್ಲ, ಒಂದು ನಿಮಿಷ ಲೇಟ್ ಕೂಡ ಬರಲಿಲ್ಲ. ಸೊ ಇಷ್ಟು ಪರ್ಫೆಕ್ಟ್ ಆಗಿ ತನ್ನ ಜೀವಿತವನ್ನು ಕಾಪಾಡಿಕೊಂಡ ಒಬ್ಬ ವ್ಯಕ್ತಿ ದಾನಿಯೇಲನು. ಆಮೇಲೆ ನಾವು ಮುಂದಕ್ಕೆ ಹೋಗೋಣ. ಮುಂದೆ ಬರುವಾಗ 9ನೇ ಸಂದಿಗೆ ಬರುವಾಗ ಅಲ್ಲಿ ತನ್ನ ಜನರ ಅಂದರೆ ಯಹೂದ್ಯರ ಇಸ್ರಾಯೇಲ್ ದೇಶದ ಆ ದುಸ್ಥಿತಿಯನ್ನು ಕಂಡು ಮನಸ್ಸಿನಲ್ಲಿ ಬಹಳ ನೋವು ಉಳ್ಳವನಾಗಿ ತಾನು ಯಥಾಸ್ಥಿತಿಯಾಗಿ ಮಾಡುವ ಪ್ರಾರ್ಥನೆಯನ್ನು ಪ್ರಾರಂಭಿಸ್ತಾನೆ. ಅದಕ್ಕಿಂತ ಮೊದಲು ಕೂಡ ಒಂದು ಬಹಳ ವಿಶೇಷವಾದ ಸಂಗತಿ ಜರುಗಿತು. ಅವನು ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ನು. ಅದು ಕದಗಳು ಇಲ್ಲದೆ ಕಿಟಕಿ ಹತ್ರ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ನು. ಯೆರೂಸಲೇಮ್ ಕಡೆ ನೋಡ್ತಾ ಇದ್ನು. ಆದರೆ ಯಾವಾಗ ಅವನನ್ನು ತನ್ನ ದೇವರ ವಿಷಯದಲ್ಲಿ ಹಿಡಿಯಬೇಕಂತ ಅವರು ಪ್ರಯತ್ನ ಮಾಡಿದಾಗ, ಇದೆಲ್ಲ ಓದಿಕೊಳ್ಳಿ ನೀವು, ಮುಂದೆ ನಾವು ನೋಡ್ತೇವೆ 6ನೇ ಸಂದಿಯಿಂದ ಪ್ರಾರಂಭವಾಗುತ್ತೆ. ಅಲ್ಲಿ ದಾನಿಯೇಲನು ದೇವರಿಗಾಗಿ ಬದುಕುವುದರಿಂದ ಅವರನ್ನು ಸಿಂಹದ ಗವಿಗೆ ಹಾಕಿದ್ರು ಕೂಡ ಆ ಸಿಂಹ ಅವನನ್ನು ಏನೂ ಮಾಡಲಿಲ್ಲ. ಅದರಿಂದ ಅಲ್ಲಿ ನಡೆದಂಥ ಒಂದು ದೊಡ್ಡ ಘಟನೆ ಏನಂದರೆ 25ನೇ ವಚನ 6ನೇ ಸಂದಿ ಅಲ್ಲಿ, ಆಗ ರಾಜನಾದ ದಾರ್ಯಾವೇಶನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಯಿಸಿದನು. ನಿಮಗೆ ಸುಖವೂ ಹೆಚ್ಚೆಚ್ಚಾಗಲಿ, ನಾನಾಳುವ ರಾಜ್ಯದವರೇ ಎಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಎಂದು ಆಜ್ಞಾಪಿಸುತ್ತೇನೆ. ಇಲ್ಲಿ ದಾನಿಯೇಲನ ದೇವರು ಎಷ್ಟು ಪ್ರಖ್ಯಾತಿಗೆ ಗುರಿಯಾದನು, ಯಾರಿಂದ? ದಾನಿಯೇಲನ ಜೀವನದಿಂದ. ಆಮೇಲೆ ಹೇಳ್ತಾನೆ, ಆತನ ಆಳ್ವಿಕೆ ಶಾಶ್ವತವಾದದ್ದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮ್ಯಾಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನು ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಈ ದಾನಿಯೇಲನು ದಾರಿಯ ವೇಷನ ಆಳ್ವಿಕೆಯಲ್ಲಿ ದೊಡ್ಡ ಮನುಷ್ಯನಾಗಿದ್ದನು. ಮುಂದೆ ನಾವು ಓದ್ತೇವೆ, ಆದರೆ ಓದಿಕೊಳ್ಳ್ರೆ ಅದನ್ನು ತರುವಾಯ, ಯಾಕಂದ್ರೆ ನಮಗಿರೋ ಸಮಯ ಬಹಳ ಸುಪಂಚ. ಈ ಎಲ್ಲವನ್ನು ದೇವರು ಗಮನಿಸಿ, ಎಲ್ಲ ವಿಷಯಗಳನ್ನು ಗಮನಿಸಿದ. ಆಮೇಲೆ ತನ್ನ ಸ್ವಜನರ ಮೇಲೆ ಇದ್ದಂಥ ಪ್ರೇಮ, ಆತನಿಗೆ ಇಸ್ರಾಯೇಲ್ಯರನ್ನು ರಕ್ಷಿಸಬೇಕೆಂದು ದೇವರಿಗೆ ಮೊರೆ ಇಡುತ್ತಾ ಇದ್ದದನ್ನು ಗಮನಿಸಿದ. ಆಮೇಲೆ ತಾನು ಇಷ್ಟು ನೀತಿವಂತನಾಗಿ ಸ್ವಚ್ಛ ಜೀವನ ಜೀವಿಸಿದರೂ ಇತರ ಪಾಪಿಗಳೊಂದಿಗೆ ತನ್ನನ್ನು ಲೆಕ್ಕಿಸಿಕೊಂಡು, ನಾವು ನಿನಗೆ ವಿರುದ್ಧವಾಗಿ ನಮ್ಮ ಹಿರಿಯರು, ನಮ್ಮ ಅರಸರು, ನಮ್ಮ ಪ್ರಧಾನರು, ನಮ್ಮ ಅಧಿಕಾರಿಗಳು, ನಾವೆಲ್ಲರೂ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ. ಇದು ದಾನಿಯೇಲನು ತನ್ನ ಜೀವನ ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ರು, ಆ ಪಾಪಿಗಳೊಂದಿಗೆ ತನ್ನನ್ನು ಸೇರಿಸಿಕೊಳ್ತಾರೆ. ಸಾಮಾನ್ಯವಾಗಿ ರಕ್ಷಣೆ ಹೊಂದ ಮೇಲೆ ನಾವು ಇತರರಿಗಿಂತ ಶ್ರೇಷ್ಠರು, ನಾವು ಪ್ರತ್ಯೇಕವಾದವರು, ನಾವು ಇತರರ ಹಾಗಲ್ಲ, ನಾವು ಅವರ ಹಾಗಲ್ಲ, ಇವರ ಹಾಗಲ್ಲ, ಅವರು ಪಾಪಿಗಳು, ಇವರು ಪಾಪಿಗಳು, ಆ ಸಭೆ ಪಾಪದ್ದು, ಈ ಸಭೆ ಪಾಪದಿಂದ ತುಂಬಿದ್ದು ಅಂತ ನಮ್ಮಲ್ಲಿ ಲೆಕ್ಕಾಚಾರಗಳು ಇರ್ತದೆ. ಕೆಲವು ಸಾರಿ ಅವರಿಗಿಂತ ಕೆಟ್ಟದೆಷ್ಟೋ ನಮ್ಮಲ್ಲೇ ಇರ್ತದೆ. ಆದರೆ ರಕ್ಷಣೆ ಹೊಂದವರು ಈ ರೀತಿ ಕೊಚ್ಚಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅಂದರೆ ಪ್ರಿಯ ಸಹೋದರ ಸಹೋದರಿ, ದಾನಿಯೇಲನು ಅಂಥ ಮನುಷ್ಯನಾಗಿರಲಿಲ್ಲ. ತನ್ನ ಜನರೊಟ್ಟಿಗೆ, ತನ್ನ ಪಾಪಿಗಳಾದ ಇತರ ಇಸ್ರಾಯೇಲರೊಂದಿಗೆ ತನ್ನನ್ನು ಸೇರಿಸಿಕೊಂಡು, ನಾವು ಅವರು 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 ಅಂತ ಅವನು ಹೇಳಲಿಲ್ಲ, ನಾವು ಅಂತಾನೆ. ಅಂದರೆ ಅವನು ಕೂಡ ಸೇರಿದ ಅದರಲ್ಲಿ. ಇದನ್ನು ನೀವು ಗಮನ ಕೊಟ್ಟು ಹೋದ್ರಿ, ಈ ರೀತಿ ಅವನು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಅಲ್ಲಿ ನಡೆದಂಥ ಘಟನೆ, ನಾನು ಮೊದಲು ನನ್ನ ಕನಸಿನಲ್ಲಿ ಕಂಡ, ನಾನು ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಾಬ್ರಿಯೇಲನೆಂಬ ಪುರುಷನು ಅಸುರಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡುವುದಕ್ಕೆ ಈಗ ಬಂದೆನು. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರಪ್ಪಣೆ ಆಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯನು.
ಹಲ್ಲೆಲೂಯಾ. ಇಂಥ ಒಂದು ಜೀವನ ನಮ್ಮದು ಕೂಡ ಆಗಬೇಕು. ನಾವು ಸುಮ್ಮನೆ ಕ್ರೈಸ್ತರು ಕ್ರೈಸ್ತರು ಎಂಬುದಾಗಿ ತಮಟೆ ಹುಟ್ಕೊಂಡು ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳೋದಲ್ಲ. ನಾವು ಹಾಗೆ, ನಾವು ಹೀಗೆ, ನಮ್ಮ ಸಭೆ ಹಾಗೆ, ನಮ್ಮ ಸಭೆ ಹೀಗೆ ಅಂತ ನಾವು ಕೊಚ್ಚಿಕೊಳ್ಳೋದಲ್ಲ. ಇಂಥ ಒಂದು ಜೀವನ ನಮಗೆ ಅವಶ್ಯ. ಇಂಥ ಒಂದು ಪವಿತ್ರವಾದ ಜೀವನ, ಇಂಥ ಒಂದು ಕ್ವಾಲಿಟಿ ಇರುವಂಥ ಜೀವನ. ಕೆಲವು ಸಾರಿ ಕ್ವಾಂಟಿಟಿ ಇರ್ತದೆ, ಕ್ವಾಲಿಟಿ ಇರಲ್ಲ. ಜನಸಂಖ್ಯೆ ಜಾಸ್ತಿ ಇರ್ತಾರೆ, ಆದರೆ ಅವರಲ್ಲಿ ಇರಬೇಕಾದ ಗುಣಲಕ್ಷಣಗಳು ಇರುವುದಿಲ್ಲ. ಒಬ್ಬ ವಿಶ್ವಾಸಿಯಲ್ಲಿ ಇರತಕ್ಕ ಗುಣಗಳು, ಒಬ್ಬ ದೇವ ಭಕ್ತನಲ್ಲಿ ಇರಬೇಕಾದ ಗುಣಗಳು, ಒಬ್ಬ ದೇವರ ಸೇವಕನಲ್ಲಿ ಇರತಕ್ಕ ನಡೆ ನುಡಿಗಳು ಅನೇಕ ಸಾರಿ ನಮ್ಮಲ್ಲಿ ಇರುವುದಿಲ್ಲ. ಅದನ್ನ ನಾವು ನಮ್ಮನ್ನು ಪರೀಕ್ಷಿಸಿಕೊಂಡು ನಾವು ಕೂಡ ದೇವರಿಗೆ ಅತಿ ಪ್ರಿಯರಾಗುವ ಹಾಗೆ ನಮ್ಮ ಶರೀರ ಆತ್ಮ ಪ್ರಾಣವನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಸಂಪೂರ್ಣವಾಗಿ ಸಮರ್ಪಣೆ ಮಾಡೋಣ. ಸಂಗೀತಗಾರ ಹೇಳಿದಂತೆ ನಾವು ನಮ್ಮನ್ನು ದೇವರಿಗೆ ವಶ ಮಾಡೋಣ. ವಿ ಮಸ್ಟ್ ಬಿ ಪೊಸೆಸ್ಡ್ ಬೈ ದ ಹೋಲಿ ಸ್ಪಿರಿಟ್. ಕುಡಿದು ಮತ್ತರಾಗದೆ ಪವಿತ್ರಾತ್ಮ ಭರಿತರಾಗಿರಿ ಅಂತ ದೇವರ ವಾಕ್ಯ ಹೇಳುತ್ತೆ. ಅದನ್ನ ನಾವು ಪವಿತ್ರಾತ್ಮನಿಗೆ ಒಳಗಾಗಿ ಆತನಿಗೆ ಸಮರ್ಪಿಸಿಕೊಂಡವರಾಗಿ ಜೀವಿಸುವುದಾದ್ರೆ ನಮಗೂ ಕೂಡ ದೇವರು ಮೆಚ್ಚುಗೆಯನ್ನು ಸೂಚಿಸ್ತಾನೆ. ನೀ ನನಗೆ ಪ್ರಿಯನಂತಾನೆ, ಇಲ್ಲವೇ ಬಲ ನಂಬಿಗಸ್ತನಾದ ಆಳು ಅಂತ ಕರೀತಾನೆ. ಇವತ್ತು ನಾವು ಯೇಸು ನಮ್ಮನ್ನು ನೋಡಿ ಯಾವ ರೀತಿ ಕರೆಯುವ ಸ್ಥಿತಿಯಲ್ಲಿದ್ದೇವೆ ನಾವು ಪರೀಕ್ಷೆ ಮಾಡಿಕೊಂಡು ದೇವರ ಕಡೆ ತಿರುಗಿಕೊಳ್ಳೋಣ. ದೇವರ ಕಡೆ ತಿರುಗಿಕೊಂಡವರು ತಿರುಗಿ ನಾವು ದೇವರ ಕಡೆ ತಿರುಗಿಕೊಳ್ಳೋಣ. ಅಂದ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀವು ನಿಮ್ಮ ದೇಹ ನಿಮ್ಮ ದೇಹವನ್ನು ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಅಂತ ಹೇಳ್ತಾರೆ. ನಮ್ಮ ದೇಹ ಆತ್ಮ ಪ್ರಾಣವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸುವಂಥದ್ದು, ಏನೋ ಉಳಿಸಿಕೊಳ್ಳದೆ ಎಲ್ಲ ಬೂದಿಯಾಗಿ ಯಾವ ಡಿಫ್ರೆನ್ಸ್ ಇಲ್ಲದೆ ಬೂದಿಯಾಗಿ ಕಾಣುವಂತ ರೀತಿಯಲ್ಲಿ ಸಜೀವ ಯಜ್ಞವಾಗಿ ನಾವು ಅರ್ಪಿಸಿಕೊಂಡ್ರೆ ದೇವರು ನಮ್ಮನ್ನು ಸ್ವೀಕರಿಸ್ತಾನೆ, ನಮ್ಮ ಅಪರಾಧಗಳನ್ನು ಪರಿಹರಿಸ್ತಾನೆ. ದಾನಿಯೇಲನ ಹಾಗೆ ನಮ್ಮನ್ನು ಕೂಡ ಮೆಚ್ಚುತ್ತಾನೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ನಾವು ಸಾವಿರಾರು ಜನರಿಗೆ ದೇವರ ಆಶೀರ್ವಾದ ತರಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗುವಂತೆ ದೇವರಾತ್ಮ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ತಂದೆ ಆ ದೇವರೇ, ನಿನ್ನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಾನೇ ನಿನಗೆ ಅತಿ ಪ್ರಿಯನಾದಾಗ ನಾವು ಕೂಡ ನಿನಗೆ ಪ್ರಿಯರಾದ ಮಕ್ಕಳಾಗುವಂತೆ ಸಹಾಯ ಮಾಡು. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಯೋಹಾನ 13ರಲ್ಲಿ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಹೇಳಿದ ಹಾಗೆ, ಪ್ರಿಯರಾದ ಮಕ್ಕಳೇ ಇನ್ನು ಸ್ವಲ್ಪ ಕಾಲ ಮಾತ್ರ ನಿನ್ನ ಸಂಗಡ ಇರ್ತೇನೆ ಅಂತ ಕರೆದದನ್ನು ಮಕ್ಕಳಿರಾ ಅಂತ 21ನೇ ಸಂದಿಯಲ್ಲಿ ಕರೆದದನ್ನು ನಾವು ನೆನಪಿಸಿಕೊಳ್ಳದ ಕೃಪೆಗಳು. ಪ್ರಿಯರಾದ ಮಕ್ಕಳೇ, ಇಂಥ ಒಂದು ಅದ್ಭುತವಾದ ಆ ಮಾತುಗಳು, ನಾವು ದೇವ ನಿನಗೆ ಪ್ರಿಯರಾದ ಮಕ್ಕಳಾಗುವ ಹಾಗೆ ನಮ್ಮ ನಡತೆಯನ್ನು ಶುದ್ಧೀಕರಿಸಿ ನಮ್ಮನ್ನು ಪರಿಶುದ್ಧ ಮಾಡಲು ಪ್ರಾರ್ಥಿಸ್ತಾ ನಿನ್ನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸು ನಾಮದಲ್ಲಿ ಬೇಡಿದೆವು ತಂದೆ, ಆಮೆನ್. ವಿಶ್ವಾಸದಿಂದ ನಾವು ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮ ನೆನತೆ ಸದಾಕಾಲ ನಮ್ಮಲ್ಲಿ ನೆಲೆಗೊಂಡಿರಲಿ. ಆಮೆನ್.